ಇವತ್ತಿನ ಬಜೆಟ್ ಜನಪರವಾದ ಬಜೆಟ್ ಆಗಿಲ್ಲ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಯುಟಿ ಖಾದರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಮಾಡಿದ್ದಾರೆ ಇದು ಯಾವ ಆಂಗಲ್ ಇಂದ ಕೂಡ ಜನಪರ ಬಜೆಟ್ ಅಂತ ಕಾಣಿಸ್ತಾ ಇಲ್ಲ ಸಂಚಾರ ವ್ಯವಸ್ಥೆ ಜನಸಾಮಾನ್ಯರ ಮೇಲೆ बेले ऐरिके जन कष्ट परिस्थिति निर्माण राज्य के यावुदे कोडुगे बेंगलूरिनल्लि माजी सचिव यूटी खादर वाग्दाळियन्न नडेसिद्दारे राज्य केंद्रीय कोडुगे कोट्टिद्दारे याव कोडुगेनु कोट्टिल्ल मेट्रोगोंदु 14,000 कोटि कोट्टिद्दारे अष्टेने बंडवाळ शाहिगळिगे शक्ति कोडुवंत केलस माडिद्दारे ಯಾರು ಉಳ್ಳವರಿದ್ದಾರೋ ಅವರಿಗೆ ಇನ್ನೊಂದಷ್ಟು ಶಕ್ತಿಯನ್ನ ಕೊಡ್ತಾ ಇದ್ದಾರೆ ಪುಷ್ಟಿ ಕೊಡ್ತಾ ಇದ್ದಾರೆ ಬಜೆಟ್ ನಲ್ಲಿ ರೈತರಿಗೂ ಕೂಡ ಏನನ್ನೂ ಕೂಡ ಘೋಷಣೆ ಮಾಡಿಲ್ಲ ಸಂಪೂರ್ಣವಾಗಿ ವಿಫಲವಾಗಿದೆ ಬಜೆಟ್ ಅಂತ ಹೇಳಿ ಯುಟಿ ಖಾದರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೃಷಿ ಮೇಲಿನ ಸೆಸ್ ಜಾಸ್ತಿ ಆಗಿದೆ ಹೊರತು ರೈತರ ಕಣ್ಣೊರೆಸುವಂತ ಕೆಲಸ ಆಗಿದೆ ಹೊರತು ಇದರಲ್ಲಿ ರೈತರಿಗೆ ಯಾವುದೇ ರೀತಿಯಂತ ಉಪಯುಕ್ತವಾದಂತ ಘೋಷಣೆ ಏನು ಕೂಡ ಆಗಿಲ್ಲ ಬಜೆಟ್ ನಲ್ಲಿ ರಾಜ್ಯಕಂತೂ ಏನು ಸಿಕ್ಕಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದರು ಈಗ ಸದ್ಯ ಮಾಜಿ ಸಚಿವ ಯುಟಿ ಖಾದರ್ ಕೂಡ ಅದೇ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಯಾವತ್ತು ಮಂಡಿಸಿದ್ದಾರೆ ಈ ಬಜೆಟ್ ಮುಖಾಂತರ ಇವತ್ತು ಇಡೀ ದೇಶ ಜನತೆಗೆ ಬಹಳ ಸ್ಪಷ್ಟವಾಗಿದೆ ಕೇಂದ್ರ ಸರ್ಕಾರ ಇವತ್ತು ದಿವಾಳಿತನದ ಪರಿಸ್ಥಿತಿಯಲ್ಲಿ ಇದೆ ಜನಪರವಾಗಿ ಮತ್ತು ಜನರಿಗೆ ಬೇಕಾಗುವಂತ ಯಾವುದೇ ಒಂದು ಯೋಜನೆ ಇಲ್ಲ ಅದರ ಜೊತೆಯಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಗೆ ರೇಟ್ ಅನ್ನು ಜಾಸ್ತಿ ಮಾಡುವ ಮೂಲಕ ಪರೋಕ್ಷವಾಗಿ ಎಲ್ಲಾ ಭಾರವನ್ನು ಜನಸಾಮಾನ್ಯರ ಮೇಲೆ ಇವತ್ತು ಹಾಕಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಗೆ ಬೆಲೆ ಏರಿಕೆ ಆದ ತಕ್ಷಣ ಇವತ್ತು ಎಲ್ಲಾ ಜನಸಾಮಾನ್ಯರಿಗೆ ಇರುವಂತ ದಿನನಿತ್ಯದ ವಸ್ತುಗಳಿರಲಿ ಸಂಚಾರದ ವ್ಯವಸ್ಥೆಯಲ್ಲಿ ಎಲ್ಲದೂ ಕೂಡ ಇವತ್ತು ಏರಿಕೆ ಆಗುವ ಸಂದರ್ಭದಲ್ಲಿ ಈ ಎಲ್ಲಾ ಕೇಂದ್ರ ಸರ್ಕಾರ ದುರಾಡಳಿತ ಮತ್ತು ಅವರಿಗೆ ಆ ದೂರದರ್ಶನ ಇಲ್ಲ ತಂದ ಎಲ್ಲಾ ಈ ಒಂದು ಕ್ರಮವನ್ನು ಜನರು ಇವತ್ತು ಅನುಭವಿಸಬೇಕು ಅಂತ ಕಷ್ಟವನ್ನು ಅನುಭವಿಸಬೇಕು ಅಂತ ಪರಿಸ್ಥಿತಿ ಬಂದಿದೆ ಅದರ ಜೊತೆಯಲ್ಲಿ ನಮ್ಮ ರಾಜ್ಯ ಕೂಡ ಯಾವುದೇ ಕೂಡ ಕೊಡುಗೆ ಇಲ್ಲ ಅದಕ್ಕೆ ಇವತ್ತು ಏನು ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದೆ ಇದು ಬಹುಶಃ ಜನವಿರೋಧಿ ಮತ್ತು ಜನರಿಗೆ ಪ್ರಯೋಜನ ಇಲ್ಲದಿದ್ದಂತೋ ಮತ್ತೆ ಮತ್ತೊಮ್ಮೆ ಬಂಡವಾಳಶಾಹಿಗಳಿಗೆ ಇವತ್ತು ಶಕ್ತಿ ಕೊಡುವಂತ ಒಂದು ಬಜೆಟ್ ಆಗಿದ್ದುಕೊಂಡು ಇದು ದೇಶಕ್ಕೆ ಮಾರಕವಾದ ಬಜೆಟ್ ಆಗಿದೆ ಮತ್ತು ಇದನ್ನು ಪುನಃ ಪರಿಶೀಲಿಸಬೇಕು ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಕೇಂದ್ರ ಸರ್ಕಾರದ